ಎರಡು ದಿನಗಳಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ತಿಕ ನೃತ್ಯೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಕಲಾತಾಣಗಳು ಬಂದಿದೆ. ಈ ಕಾರ್ಯಕ್ರಮ ವಿಶೇಷತೆ ಏನು ಸರ್? ನಮ್ಮ ಜನಪ್ರಿಯ ಶಾಸಕರು, ಬಿ ಡಿ ಎ ಅಧ್ಯಕ್ಷರು, ಟಿ ಟಿ ಡಿ ಸದಸ್ಯರು ಆದಂತಹ ಎಸ್ ಆರ್ ವಿಶ್ವನಾಥ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಅಭಿಲಾಷೆಯಂತೆ ಇವತ್ತೊಂದು ದಿವಸ, ನಿನ್ನೆ ಮತ್ತು ಇವತ್ತು ತಾರೀಕು 12 ಮತ್ತು 13 ಆಂಧ್ರ ಪ್ರದೇಶದ ಶ್ರೀ ವಾಗ್ದೇವಿ ವಾದ್ಯವೃಂದ ಸಂಘದವರಿಂದ ಸಂಗೀತ ನೃತ್ಯೋತ್ಸವ, ಕಾರ್ತೀಕ ನೃತ್ಯೋತ್ಸವ ಅಂತ ಭರತನಾಟ್ಯ, ಕೂಚಿಪುಡಿ, ಕಥಕ್ಕಳಿ, ನಮ್ಮ ಸಂಸ್ಕೃತಿಯ ಎಲ್ಲ ಡ್ಯಾನ್ಸರ್ಗಳು ಆಂಧ್ರ ಪ್ರದೇಶದ ಹೈದರಾಬಾದು, ವರಂಗಲ್ಲು, ಕಡಪ, ಶ್ರೀಶೈಲಮು, ಧರ್ಮಾವರಮು ಮತ್ತು ಬೆಂಗಳೂರಿಂದ ಅನೇಕ ತಂಡಗಳು, ಸುಮಾರು ಹೇಳಬೇಕಾದ್ರೆ 25-30 ತಂಡಗಳು, ಸಣ್ಣ ಪುಟ್ಟ ಪುಟ್ಟ ಮಕ್ಕಳು ಆ ಡ್ಯಾನ್ಸು, ಆ ಸಂಸ್ಕೃತಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ನಾವು ನಮ್ಮ ಈಶ್ವರಪ್ಪ ಅವರು, ನಮ್ಮ ಮನೆಯವರು ಎಲ್ಲ ಸೇರಿ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಬಂದವರು, ರಾತ್ರಿ 8 ಗಂಟೆಗೂವರೆಗೂ ಇಲ್ಲೇ ಇದ್ದೀವಿ. ಈಗ ಮತ್ತೆ 10 ಗಂಟೆಗೆ ಓಪನ್ ಆಯಿತು, 10 ಗಂಟೆಯಿಂದ ಕಂಟಿನ್ಯೂ ಇದ್ದೀವಿ. ಈ ಕಾರ್ಯಕ್ರಮ, ಈ ನೃತ್ಯೋತ್ಸವ ನಮ್ಮ ಕಣ್ ತುಂಬ ನೋಡಬೇಕು. ಯಾರಿಗೂ ಇದು ಹಬ್ಬಲ್ಲ, ಫ್ರೀಯಾಗಿ ನೋಡಬೇಕು. ನಮ್ಮ ಶಾಸಕರು ನಿನ್ನೆ 2 ಬಾರಿ ಬಂದು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ. ಅವರ ಸಂತೋಷಕ್ಕೆ ಇತಿಮಿತಿ ಇಲ್ಲ. ಇದನ್ನು ನೋಡ್ರಯ್ಯ, ಇಂಥ ಕಲೆಯನ್ನು ಪ್ರೋತ್ಸಾಹಿಸಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ಬಿಟ್ಟು ಹೋಗಿದ್ದಾರೆ. ಇದೊಂದು ನಮ್ಮ ರಾಜ್ಯದ ಯಲಹಂಕದಲ್ಲಿ ಈಗ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರೋದು ನಮಗೆ ತುಂಬ ಖುಷಿ ತಂದಿದೆ. ಇದು ತುಂಬ ಒಳ್ಳೆಯ ಸಂಗತಿ. ಇದನ್ನು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಸನಾತನ ಧರ್ಮ ಅಂದರೆ ಇದು. ಸನಾತನ ಧರ್ಮನ ಪ್ರೋತ್ಸಾಹ ಮಾಡಬೇಕು ಅಂತ ಇದನ್ನು ಆರ್ಗನೈಸ್ ಮಾಡಿದವರು ನಾಗೇಂದ್ರ ಯಾದವ್ ಮತ್ತು ಶಶಿಕಲಾ ಅವರ ಮಗಳು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡು ಮಾಡಿದ್ದಾಳೆ, ಪ್ರಗತಿ ಅಂತ. ಇವರ ಶಿಷ್ಯಂದರು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡ್ತಾವ್ರೆ. ಪ್ರತಿಯೊಬ್ಬರು ಬನ್ನಿ, ನೋಡಿ, ಆನಂದ ಪಡ್ತಾರೆ.